ನಮ್ಮ ಚಾನೆಲ್ನ ಇನ್ನಷ್ಟು ವಿಡಿಯೋ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಒಂದು ಗ್ಯಾದರಿಂಗ್ಗೆ ಅವಕಾಶ ಇಲ್ಲ. ಯಾವುದೇ ಸೌಂಡ್ ಸಿಸ್ಟಮ್ ಅನ್ನ ಉಪಯೋಗ ಮಾಡಿಕೊಂಡು ಜನರಿಗೆ ತೊಂದರೆ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡ್ಲಿಕ್ಕಿಲ್ಲ. ಪಕ್ಷೆ ಎಲ್ರಿಗೂ ಗೊತ್ತಿದೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಮೈಕ್ ಅನ್ನ ಉಪಯೋಗ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಸುಪ್ರೀಂ ಕೋರ್ಟ್ ಇದನ್ನ ಸ್ಪಷ್ಟವಾದಂತಹ ಒಂದು ಆದೇಶವನ್ನ ನೀಡಿದೆ. ರಾತ್ರಿ 10 ಗಂಟೆಯಿಂದ ಬೆಳಗಿನ 6 ಗಂಟೆಯ ತನಕ ಯಾವುದೇ ರೀತಿಯಾದಂತಹ ಒಂದು ಧ್ವನಿವರ್ಧಕವನ್ನ ಅಥವಾ ಸೌಂಡ್ ಆಂಪ್ಲಿಫೈಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಲಿಕ್ಕಿಲ್ಲ. ಸೊ ಯಾವ ರೀತಿಯಾದಂತಹ ಒಂದು ಹೊಸ ವರ್ಷದ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿ ಸೊ ನೀಡಿರುವ ಸೂಚನೆ ಹಿನ್ನೆಲೆಯಲ್ಲಿ ಈ ದಿನ ನಾವು ರಿಸಾರ್ಟ್ ಓನರ್ಸ್, ಹೋಮ್ ಸ್ಟೇ ಓನರ್ಸ್ ಸೊ ಹಾಗೂ ಲಾಡ್ಜ್ ಓನರ್ಸನ್ನು ಒಂದು ಸಭೆಯನ್ನು ಕರೆದಿದ್ವಿ. ಕಟ್ಟುನಿಟ್ಟಾಗಿ ಅವರು ಹಾಗೂ ಅಲ್ಲಿಗೆ ಬರುವಂತಹ ಪ್ರವಾಸಿಗರು ಯಾವ ರೀತಿಯಾದಂತಹ ಸೂಚನೆಗಳನ್ನು ಪಾಲನೆ ಮಾಡಬೇಕು ಅಂಥೇಳಿ ನಾವು ಹೇಳಿದ್ದೀವಿ. ಸೊ ಈಗಾಗಲೇ ಸೂಚನೆ ನೀಡಿರುವ ಹಾಗೆ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಆಚರಣೆಗೆ ಅವಕಾಶ ಇಲ್ಲ. ಕಲಂ 144 CRPC ಅನ್ವಯ ನಿಷೇಧಾಜ್ಞೆ ಹೇರಲಾಗಿದೆ. 5 ಜನರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಒಟ್ಟಿಗೆ ಸೇರಿ ಆಚರಣೆಯನ್ನು ಮಾಡತಕ್ಕದ್ದಲ್ಲ. ಆಚರಣೆ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮಾಸ್ಕನ್ನು ಧರಿಸಬೇಕಾಗತ್ತೆ. ಅದೇ ರೀತಿಯಾಗಿ ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿಯಾದಂತಹ DJ ಇರ್ಬೋದು ಅಥವಾ ಒಂದು ಧ್ವನಿಯನ್ನು ವರ್ಧಿಸುವಂತಹ ಯಾವುದೇ ಉಪಕರಣವನ್ನು ಉಪಯೋಗಿಸಿ ಮಾಡುವಂಥದ್ದಾಗಲಿ ಸೊ ಈ ಬಗ್ಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಜಾಗ್ರತೆಯನ್ನು ವಹಿಸಿಕೊಂಡು ಸೊ ಈ ಹೊಸ ತಳಿಯ ಈ ಕೋವಿಡ್ ಏನಿದೆ ಸೊ ಅದು ಈ ಕೊಡಗಿನಲ್ಲಿ ಯಾವುದೇ ರೀತಿಯಾಗಿ ಪಸರಿಸದಂತೆ ಸೊ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳಿಕೊಂಡು ನಾವು ಅವ್ರನ್ನ ಕೇಳಿಕೊಂಡಿದ್ವಿ. ಅವರೆಲ್ಲದಕ್ಕೂ ಒಪ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಪ್ರವಾಸಿಗನಿಗೂ ಕೂಡ ಅವರು ಈಗ ನಾವು ಪ್ರತಿಯೊಬ್ಬರಿಗೂ ಸೂಚನೆಗಳನ್ನು ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅವರುಗಳು ಅವರ ಒಂದು ರಿಸಾರ್ಟ್ ಅಥವಾ ಹೋಮ್ಸ್ಟೇ ಅಥವಾ ಜಾಗಗಳೇನಿದೆ ಅಲ್ಲಿ ಒಂದು ಬ್ಯಾನರ್ಗಳನ್ನು ಪೋಸ್ಟರ್ಗಳನ್ನು ಹಾಕಿ ಅದೇ ರೀತಿಯಾಗಿ ಬರುವಂತಹ ಪ್ರವಾಸಿಗರಿಗೆ ಮೌಖಿಕವಾಗಿ ಕೂಡ ಸೂಚನೆಗಳನ್ನು ನೀಡಿ ಈ ದಿನ ಸಂಜೆ ರಜಾ ಸೀಟ್ ಇರಬಹುದು ಅಥವಾ ಜಾಸ್ತಿ ಜನ ಸೇರುವಂತಹ ಯಾವುದೇ ಜಾಗಗಳಿಗೆ ಪ್ರವಾಸಿಗರು ಹೋಗದಂತೆ ಅವರುಗಳು ಕೂಡ ಸೂಚನೆ ನೀಡಬೇಕಾಗತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಡ್ರಗ್ಸ್ ಇರ್ಬೋದು ಅಥವಾ ಒಂದು ಮದ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಸೊ ಹೊರ ಜಾಗಗಳಲ್ಲಿ ಅಂದರೆ ರಸ್ತೆಗಳಲ್ಲಿ ಅಥವಾ ಸರ್ಕಾರಿ ಅಥವಾ ಖಾಸಗಿ ಹೊರ ಜಾಗಗಳಲ್ಲಿ ಯಾರೂ ಕೂಡ ಆ ರೀತಿಯಾದಂಥ ಒಂದು ಆಚರಣೆ ಮಾಡದ ಹಾಗೆ ಇರಬೇಕು ಅಂತೇಳಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಸರ್, ಈಗ ಜಿಲ್ಲೆಯಲ್ಲಿ ಎಷ್ಟು ರೆಸಾರ್ಟ್ ಹೋಮ್ ಸ್ಟೇಗಳಿದೆ? ಈಗ ಅವರು ಏನು ಒಪ್ಕೊಂಡಿದ್ದಾರೆ? ಏನು ನೀವು ಅವರಿಗೆ ಸೂಚನೆ? ನಾವು ನಮ್ಮ ಸಬ್ ಡಿವಿಷನ್ ಅಂದರೆ ಮಡಿಕೇರಿ ಸಬ್ ಡಿವಿಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನ ಬರಬೇಕು ಅಂತೇಳಿ ನಾವು ಸೂಚನೆ ನೀಡಿದ್ವಿ. ಬಟ್ ಆದರೆ ನಿನ್ನೆ ಒಂದು ಮತ ಎಣಿಕೆ ಇದ್ದಂತಹ ಸಂದರ್ಭ ಸೊ ಹಾಗಾಗಿ ನಮಗೆ ಮತ್ತು ಈ ಚುನಾವಣೆ ಸಂದರ್ಭ ಇದ್ದ ಕಾರಣದಿಂದಾಗಿ ನಮಗೆ ಈ ತುರ್ತಾಗಿ ಸೂಚನೆಯನ್ನು ನೀಡಿ ಈ ದಿನ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಒಂದು ಸುಮಾರು ಒಂದು 50 ಜನ ಬಹುಶಃ ಓನರ್ಗಳು ಅಥವಾ ಸಂಬಂಧಪಟ್ಟವರು ಬಂದಿದ್ದರು, ಅವರುಗಳಿಗೆ ನಾವು ಸೂಚನೆಯನ್ನು ನೀಡಿದ್ದೀವಿ. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನ.